ಎಸ್ ಈಗ ಇಷ್ಟೊತ್ತರೆಗೂ ನಾವು ಎಸ್ ಡಿ ಎ ಮತ್ತು ಎಫ್ ಡಿ ಎ ಕ್ವಶನ್ ಪೇಪರ್ಗಳನ್ನು ಆನ್ಲೈನ್ಸ್ ಮಾಡ್ತಾ ಇದ್ವಿ ಅದರಲ್ಲಿ ಪಾರ್ಟ್ ಟು ಬಗ್ಗೆ ಈಗ ಈ ಸಂಚಿಕೆಯಲ್ಲಿ ನಾನು ಮಾತಾಡೋಣಿದ್ದೇನೆ ಸ್ನೇಹಿತರೆ ನಾನು ನಿಮ್ಮ ಶಿವಕುಮಾರ್ ಚೌಹಾಣ್ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಂದರೆ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಜೊತೆಗೆ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಹೆಚ್ಚು ಹೆಚ್ಚು ಇದನ್ನು ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಈಗ ಮುಂದಿನ ಸಂಚಿಕೆಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ ಅಂದರೆ ಇಪ್ಪತ್ತನೇ ಪ್ರಶ್ನೆವರೆಗೂ ಅಂದರೆ ಒಂದನೇ ಪ್ರಶ್ನೆಯಿಂದ ಹಿಡಿದು ಇಪ್ಪತ್ತನೇ ಪ್ರಶ್ನೆವರೆಗೂ ನಾವು ಡಿಸ್ಕಸ್ ಮಾಡಿದ್ವಿ ಕಳೆದ ಸಂಚಿಕೆಯಲ್ಲಿ ಈಗ ಮುಂದೆ ಪಾರ್ಟ್ ಟೂ ಅಲ್ಲಿ ಇವತ್ತಿನ ಈ ಅಂದರೆ ಈಗಿನ ಈ ಸಂಚಿಕೆಯಲ್ಲಿ ನಾನು ಮಾತಾಡೋಣ ಇದ್ದೇನೆ ಸೊ ಪಾರ್ಟ್ ಟೂ ಅಲ್ಲಿ ನಾವು ಮಾತಾಡೋದಾದರೆ ನೋಡಿರಿ ಈಗ ನೆಕ್ಸ್ಟು ಪಾರ್ಟ್ ಟು ಬರೋದಾದರೆ ಅದರಲ್ಲಿ ಇದರಲ್ಲೂ ಸಹ ಎಫ್ ಡಿ ಎ ಮತ್ತು ಎಸ್ ಡಿ ಎದಲ್ಲಿನ ಏನು ಕ್ವಶನ್ ಪೇಪರ್ ಅನಲೈಸ್ ಮಾಡ್ತಿದೀವೋ ಸೊ ಅದರ ಮುಂದುವರೆದ ಭಾಗ ಪಾರ್ಟ್ ಟು ಇದರಲ್ಲಿ ಪ್ರಶ್ನೆ ಇದೆ ಇಪ್ಪತ್ತೊಂದನೇ ಪ್ರಶ್ನೆ ಇದೆ ಅಂದರೆ ಪರಿಶಿಷ್ಟ ಜಾತಿಯವರಿಗೆ ಸಂಬಂಧಿಸಿದ ರಾಷ್ಟ್ರೀಯ ಆಯೋಗ ಕುರಿತಂತೆ ಈ ಹೇಳಿಕೆಯನ್ನು ಪರಿಗಣಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜಾತಿ ಜಾತಿಯವರಿಗೆ ಸಂಬಂಧಿಸಿದ ರಾಷ್ಟ್ರೀಯ ಆಯೋಗ ಕುರಿತು ಪರಿಶಿಷ್ಟ ಜಾತಿಯವರ ಕೇಳಿದ್ದಾರೆ ಸೊ ಇಲ್ಲಿ ಆಪ್ಷನ್ ಏ ಕೊಟ್ಟಿದ್ದಾರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರ ಹಿತಾಸಕ್ತಿಗಳಿಗೆ ಮತ್ತು ಹಕ್ಕುಗಳಿಗೆ ಕುಂದು ಉಂಟಾದರೆ ಕುಂಡು ಕುಂಡು ಉಂಟಾದರೆ ಅದರ ಬಗ್ಗೆ ನಿರ್ದಿಷ್ಟ ದೂರುಗಳನ್ನು ಪರಿಶೀಲಿಸುವುದು ಇದರ ಕರ್ತವ್ಯಗಳಲ್ಲಿ ಒಂದಾಗಿದೆ ಡೆಫಿನೆಟ್ಲಿ ಇದು ಹೌದು ಇದು ಸರಿಯಿದೆ ಓಕೆ ಅದಾದ ಮೇಲೆ ನೆಕ್ಸ್ಟು ನಿಮಗೆ ಗೊತ್ತಿರಲಿ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಪ್ರಮುಖ ಪರಿಶಿಷ್ಟ ಜಾತಿಯವರ ಹಿತಾಸಕ್ತಿಯ ಮೇಲೆ ಪ್ರಭಾವ ಬೀರುವ ಪ್ರಮುಖ ನೀತಿ ನಿರೂಪಣೆಗೆ ಸಂಬಂಧಿಸಿದಂತೆ ಆಯೋಗದೊಂದಿಗೆ ಸಮಾಲೋಚಿಸುವುದು ಇದು ಸರಿ ಇದೆ ಇದು ಸರಿ ಇದೆ ದೆನ್ ನೆಕ್ಸ್ಟು ಈ ಸುರಕ್ಷಾ ಕ್ರಮಗಳ ಬಗೆಗೆ ಆಯೋಗವು ಅಗತ್ಯವೆನಿಸಿದರೆ ವರದಿಯನ್ನು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗೆ ವಾರ್ಷಿಕವಾಗಿ ಮತ್ತು ಬೇರೆ ಸಮಯ ಸಮಯಗಳಲ್ಲಿ ವರದಿ ಮಾಡುವುದು ಬೇರೆ ಸಮಯಗಳಲ್ಲಿ ವರದಿ ಮಾಡುವುದು ಅಲ್ಲ ದೆನ್ ನೆಕ್ಸ್ಟ್ ಆಪ್ಷನ್ ಡಿ ಪರಿಶಿಷ್ಟ ಜಾತಿಯವರ ವಿರುದ್ಧ ನಡೆದ ದೌರ್ಜನ್ಯ ಕುರಿತಂತೆ ಕೃತ್ ಕ್ರಿಮಿನಲ್ ನ್ಯಾಯಾಲಯ ಆಗಿ ಕಾರ್ಯನಿರ್ವಹಿಸುವುದು ಇದು ಅಲ್ಲ ಸೊ ರೈಟ್ ಆನ್ಸರ್ ಇವೆರಡು ರೈಟ್ ಇದೆ ಇವೆರಡು ರೈಟ್ ಇದೆ ಸೊ ಹಾಗಿದ್ದಾಗ ಇಲ್ಲಿ ಆಪ್ಷನ್ ಎ ಮತ್ತು ಬಿ ರೈ ರೈಟ್ ಆನ್ಸರ್ ಆಗುತ್ತೆ ಆಪ್ಷನ್ ಎ ಮತ್ತು ಬಿ ರೈಟ್ ಆನ್ಸರ್ ಆಗುತ್ತೆ ಸೊ ಹಾಗಾದರೆ ಇಲ್ಲಿ ಆಪ್ಷನ್ಸ್ಗಳನ್ನು ನೋಡೋಣ ಆಪ್ಷನ್ಸ್ಗಳನ್ನು ನೋಡೋಣ ಇಲ್ಲಿ ಎ ಮತ್ತು ಬಿ ಎಲ್ಲಿದೆಯೋ ಅದು ಎರಡು ಸರ ಸರಿ ಇದೆ ಅಂದರೆ ಒಂದು ಮತ್ತು ಎರಡು ಒಂದು ಮತ್ತು ಎರಡು ಅನ್ನೋದು ಸೊ ಡಿ ಇಸ್ ದ ರೈಟ್ ಆನ್ಸರ್ ಒಂದನೇ ಆಪ್ಷನ್ನು ಮತ್ತು ಎರಡನೇ ಆಪ್ಷನ್ ಎರಡೂ ಸರಿ ಇತ್ತು ಸೊ ಹಾಗಾಗಿ ನಾವು ಒಂದು ಮತ್ತು ಎರಡನ್ನು ನಾವು ಟಿಕ್ ಮಾಡಬೇಕು ಅಂದರೆ ಎರಡು ಸರಿ ಇದೆ ಅಂತ ಹೇಳಿ ಅರ್ಥ ಎರಡು ಸರಿ ಇದೆ ಅಂತ ಹೇಳಿ ಅರ್ಥ ಆಗುತ್ತೆ ಸೊ ಆಪ್ಷನ್ ಒಂದು ಮತ್ತು ಆಪ್ಷನ್ ಎರಡೂ ಸಹ ಎರಡು ಸರಿ ಇದೆ ಸೊ ನೆಕ್ಸ್ಟು ಈಗ ನಾನು ಮುಂದುವರಿತಾ ಇದ್ದೀನಿ ನೆಕ್ಸ್ಟ್ ಇಪ್ಪತ್ತೆರಡನೇದು ಆದಿವಾಸಿ ಇಲ್ಲವೇ ಆದಿವಾಸಿ ಸಮುದಾಯ ಅಥವಾ ಭಾಗಶಃ ಅಥವಾ ಆದಿವಾಸಿಗಳೊಳಗೆ ಅಥವಾ ಆದಿವಾಸಿಗಳನ್ನು ಪರಿಶಿಷ್ಟ ವರ್ಗಕ್ಕೆ ಸೇರಿಸಲು ಅಧಿಸೂಚಿಸುವಾಗ ರಾಷ್ಟ್ರಪತಿಯವರು ಯಾರೊಂದು ಯಾರನ್ನು ಸಮಾಲೋಚಿಸಬೇಕು ಅಂತ ಹೇಳಿ ಯಾರನ್ನು ಸಮಾಲೋಚಿಸಬೇಕು ರಾಷ್ಟ್ರಪತಿಯವರು ಇಲ್ಲಿ ನೋಡ್ರಿ ಸಂಬಂಧಿಸಿದ ರಾಜ್ಯದ ಮುಖ್ಯಮಂತ್ರಿಯವರನ್ನ ಸಮಾಲೋಚನೆ ಮಾಡಬೇಕು ಅಥವಾ ಭಾರತದ ಮುಖ್ಯ ನ್ಯಾಯಾಧೀಶರೊಂದಿಗೆ ಸಮಾಲೋಚನೆ ಮಾಡಬೇಕು ಸಂಬಂಧಿಸಿದ ರಾಜ್ಯದ ರಾಜ್ಯಪಾಲರೊಂದಿಗೆ ಸಮಾಲೋಚನೆ ಮಾಡಬೇಕು ಡಿ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರೊಂದಿಗೆ ಅವರು ಪ್ರಶ್ನೆ ಕೇಳಿಯೋದೇನು ಆದಿವಾಸಿಗಳು ಸ್ನೇಹಿತರೆ ಆದಿವಾಸಿಗಳಿಗೆ ಸಂಬಂಧಪಟ್ಟಂತೆ ಅವ್ರನ್ನ ಪರಿಶಿಷ್ಟ ವರ್ಗಕ್ಕೆ ಸೇರ್ಪಡೆ ಮಾಡಬೇಕಪ್ಪ ಅಂತ ಸನ್ನಿವೇಶಗಳು ಬಂದಾಗ ರಾಷ್ಟ್ರಪತಿಯವರು ಯಾರನ್ನ ಸಮಾಲೋಚನೆ ಮಾಡಬೇಕು ಅಂತ ಬಂದಾಗ ಸಂಬಂಧಿಸಿದ ರಾಜ್ಯದ ರಾಜ್ಯಪಾಲರೊಂದಿಗೆ ಸಮಾಲೋಚನೆ ಮಾಡಬೇಕಾಗುತ್ತೆ ಓಕೆ ಆಯಾ ರಾಜ್ಯದ ರಾಜ್ಯಪಾಲರೊಂದಿಗೆ ಅಂದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಾಜ್ಯದ ರಾಜ್ಯಪಾಲರೊಂದಿಗೆ ಸಮಾಲೋಚನೆ ಮಾಡಬೇಕಾಗುತ್ತೆ ಸೊ ರೈಟ್ ಆನ್ಸರ್ ಮೂರನೇದು ರೈಟ್ ಆನ್ಸರ್ ಆಗುತ್ತೆ ಅಂದ್ರೆ ಸಿ ಇಸ್ ದ ರೈಟ್ ಆನ್ಸರ್ ಸಿ ಇಸ್ ದ ರೈಟ್ ಆನ್ಸರ್ ಇಪ್ಪತ್ತೆರಡನೇ ಪ್ರಶ್ನೆಗೆ ಸಿ ಇಸ್ ದ ರೈಟ್ ಆನ್ಸರ್ ಎಂಬಕ್ಕಂಥದ್ದು ದೆನ್ ನೆಕ್ಸ್ಟ್ ಈಗ ಇಪ್ಪತ್ತ ಮೂರನೇ ಪ್ರಶ್ನೆ ಬರ್ತಾ ಇದ್ದೀನಿ ಇಪ್ಪತ್ತ ಮೂರನೇ ಪ್ರಶ್ನೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಈ ಪೈಕಿ ಯಾವ ಹೇಳಿಕೆಗಳು ಸರಿ ಯಾವ ಹೇಳಿಕೆಗಳು ಸರಿ ಇದೆ ಅನ್ನೋದನ್ನು ಟಿಕ್ ಮಾಡಬೇಕಾಗುತ್ತೆ ಓಕೆ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಆನ್ಸರ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಈಗ ಆಪ್ಷನ್ ಏ ಹೇಳುತ್ತೆ ತನ್ನ ಧರ್ಮದ ಪ್ರಸಾರವೆಂದರೆ ಇದರ ಧ ಅಂದರೆ ಇತರ ಧರ್ಮವನ್ನು ತನ್ನ ಧರ್ಮಕ್ಕೆ ಮತಾಂತರಿಸುವುದು ಓಕೆ ಇದು ಅಲ್ಲ ಆಮೇಲೆ ಒಬ್ಬ ವ್ಯಕ್ತಿಯು ಇನ್ನೊಂದು ಧರ್ಮವನ್ನು ಅಳವಡಿಸಿಕೊಳ್ಳಲು ಅಳವಡಿಸಿಕೊಳ್ಳಲು ಸ್ವತಂತ್ರ ಇದು ಸರಿ ಇದೆ ಓಕೆ ಧರ್ಮದ ಅಗತ್ ಅತ್ಯಗತ್ಯ ಭಾವವೆಂದು ಆ ಧರ್ಮವನ್ನು ಪರಿಗಣಿಸುವುದು ಅದನ್ನು ನ್ಯಾಯಾಂಗ ಪರಿಶೀಲನೆಗೆ ಒಳಪಡಿಸುವುದು ಇದು ಅಲ್ಲ ಆಮೇಲೆ ಆಡಳಿತವನ್ನು ಸಾಮಾಜಿಕ ಕ್ಷೇಮ ಅಥವಾ ಸುಧಾರಣೆ ಮಾಡುವಲ್ಲಿ ತಡೆ ಹಿಡಿಯುವುದಿರುವುದು ಇದು ಅಲ್ಲ ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಆಗುತ್ತೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಆಗುತ್ತೆ ಬಿ ಒಂದು ಮಾತ್ರ ಸರಿ ಇದೆ ಅಂದರೆ ಎರಡನೇದು ಮಾತ್ರ ಸರಿ ಇದೆ ಅಂತ ಅರ್ಥ ಎರಡನೇದು ಮಾತ್ರ ಸರಿ ಇದೆ ಅಂತೇಳಿ ಅರ್ಥ ಆಗುತ್ತೆ ಸೊ ರೈಟ್ ಆನ್ಸರ್ ಈಸ್ ಬಿ ಬಿ ಇಸ್ ದ ರೈಟ್ ಆನ್ಸರ್ ಒಬ್ಬ ವ್ಯಕ್ತಿಯು ಇನ್ನೊಂದು ಧರ್ಮವನ್ನು ಅಳವಡಿಸಿಕೊಳ್ಳಲು ಸ್ವತಂತ್ರ ಡೆಫಿನೆಟ್ಲಿ ಓಕೆ ಸೊ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ದೆನ್ ನೆಕ್ಸ್ಟ್ ಈಗ ನಾನು ಮುಂದಿನ ಪ್ರಶ್ನೆ ಹೋಗ್ತಾ ಇದ್ದೀನಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಆಡಳಿತ ವಿಷಯವಾಗಿ ಅರಣ್ಯ ಮತ್ತು ವನ್ಯಜೀವನ ಇರುವುದು ಅರಣ್ಯ ಮತ್ತು ವನ್ಯಜೀವಿ ಅಂದರೆ ಅರಣ್ಯ ಮತ್ತು ವನ್ಯಜೀವನ ಇರುವುದು ಇದರಲ್ಲಿ ಇಲ್ಲಿ ಪಟ್ಟಿಗಳನ್ನು ಕೊಟ್ಟಿದ್ದಾರೆ ರಾಜ್ಯ ಪಟ್ಟಿ ಕೇಂದ್ರ ಪಟ್ಟಿ ಸಮವರ್ತಿ ಪಟ್ಟಿ ಮತ್ತೆ ಅರಣ್ಯ ಕೇಂದ್ರದಲ್ಲಿ ಮತ್ತು ರಾಜ್ ವನ್ಯಜೀವಿ ಸಮವರ್ತಿ ಪಟ್ಟಿಯಲ್ಲಿ ಅಂತ ಹೇಳಿ ಕೇಳಿದ್ದಾರೆ ಇಲ್ಲಿ ಕನ್ಫ್ಯೂಷನ್ ಮಾಡಿದ್ದಾರೆ ಅಷ್ಟೇ ವಿನಃ ಇಲ್ಲಿ ಬೇರೆ ಇನ್ನೇನಿಲ್ಲ ಅರಣ್ಯ ಮತ್ತು ವನ್ಯಜೀವಿ ಎಂಬತಕ್ಕಂಥ ಪದ ಬರೋದು ಇದು ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ ಯಾವುದ್ರೂ ಬರುತ್ತೆ ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ ಹಿಂದೆ ಅರಣ್ಯ ಮತ್ತು ವನ್ಯಜೀವಿಗಳು ಎಂಬತಕ್ಕಂಥ ಪದ ಇದು ರಾಜ್ಯ ಪಟ್ಟಿಯಲ್ಲಿತ್ತು ರಾಜ್ಯ ಪಟ್ಟಿಯಲ್ಲಿತ್ತು ಇಂದಿರಾ ಗಾಂಧಿಯವರು ನಲವತ್ತೆರಡನೇ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಅಲ್ಲಿ ಐದು ಪದಗಳನ್ನು ಈ ಕಡೆ ತರ್ತಾರೆ ಅಂದರೆ ಇಲ್ಲಿ ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ತರ್ತಾರೆ ಸೊ ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ತಂದಾಗ ಸೊ ಅದು ಸಮವರ್ತಿ ಪಟ್ಟಿಗೆ ಸೇರುತ್ತೆ ಪ್ರಸ್ತುತ ಇರ್ತಕ್ಕಂಥದ್ದು ಅದು ಸಮವರ್ತಿ ಪಟ್ಟಿಯಲ್ಲಿ ಎಲ್ಲಿದೆ ಸಮವರ್ತಿ ಪಟ್ಟಿಯಲ್ಲಿ ಇದೆ ಸೊ ಇಲ್ಲಿ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿ ಅಂತೇಳಿ ನೋಡ್ರಿ ನಮ್ಮ ಸಂವಿಧಾನದಲ್ಲಿ ನಾವು ಏನಪ್ಪಾ ಅಂತ ಹೇಳಿದ್ರೆ ಈ ಶಾಸನೀಯ ಆಡಳಿತವನ್ನ ನಾವು ಮೂರು ಪಟ್ಟಿಗಳಲ್ಲಿ ಡಿವೈಡ್ ಮಾಡ್ತೀವಿ ಮೂರು ಪಟ್ಟಿಗಳಲ್ಲಿ ಸೊ ಮೂರು ಪಟ್ಟಿಗಳು ಯಾವ್ಯಾವು ಒಂದು ಕೇಂದ್ರ ಪಟ್ಟಿ ಎರಡನೇದು ರಾಜ್ಯ ಪಟ್ಟಿ ಮತ್ತೊಂದು ಸಮವರ್ತಿ ಪಟ್ಟಿ ಸರ್ ಹಾಗಾದ್ರೆ ಕೇಂದ್ರ ಪಟ್ಟಿ ಅಂತಂದ್ರೆ ಏನು ನೋಡ್ರಿ ಕೇಂದ್ರ ಪಟ್ಟಿ ಅಂತ ಬಂದಾಗ ಕೇಂದ್ರ ಸರ್ಕಾರ ನೂರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾಯ್ದೆ ಕಾನೂನು ಮಾಡುವಂತ ಅಧಿಕಾರವನ್ನು ಹೊಂದಿದೆ ಓಕೆ ಇನ್ನು ರಾಜ್ಯ ಪಟ್ಟಿಗೆ ಬಂದಾಗ ರಾಜ್ಯ ಪಟ್ಟಿಯಲ್ಲಿ ಅರವತ್ತೊಂದು ವಿಷಯಗಳು ಬರ್ತವೆ ಈ ಅರವತ್ತೊಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಗಳು ಕಾಯ್ದೆ ಕಾನೂನು ಮಾಡುವಂತ ಅಧಿಕಾರವನ್ನು ಹೊಂದಿರ್ತಾವೆ ಇನ್ನ ಸಮವರ್ತಿ ಪಟ್ಟಿ ಅಂತೇಳಿ ಬಂದಾಗ ಸಮವರ್ತಿ ಪಟ್ಟಿಯಲ್ಲಿ ಐವತ್ತೆರಡು ವಿಷಯಗಳು ಬರ್ತವೆ ಐವತ್ತೆರಡು ವಿಷಯಗಳು ಬರ್ತವೆ ಈ ಐವತ್ತೆರಡು ವಿಷಯಗಳಿಗೆ ಸಂಬಂಧಪಟ್ಟಂಗೆ ಕೇಂದ್ರಾನು ಕಾಯ್ದೆ ಕಾನೂನು ಮಾಡಬಹುದು ಸಾರಿ ಕೇಂದ್ರನು ಕಾಯ್ದೆ ಕಾನೂನು ಮಾಡಬಹುದು ರಾಜ್ಯನು ಕಾಯ್ದೆ ಕಾನೂನುಗಳನ್ನು ಮಾಡಬಹುದು ಸೊ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕಾಯ್ದೆ ಕಾನೂನು ಮಾಡುವಂಥ ವಿಷಯಗಳೆಷ್ಟು ಐವತ್ತೆರಡು ವಿಷಯಗಳು ಸೊ ಐವತ್ತೆರಡು ವಿಷಯಗಳಲ್ಲಿ ಇದು ಒಂದು ಸಹ ಹೌದು ಅರಣ್ಯ ಮತ್ತು ವನ್ಯಜೀವಿ ಅಂತಕ್ಕಂಥದ್ದು ಹೌದು ಸೊ ಹಾಗಾಗಿ ಇದು ಯಾವುದ್ರಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಸಮವರ್ತಿ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯ ಸಮವರ್ತಿ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯ ಸೊ ರೈಟ್ ಆನ್ಸರ್ ಈಸ್ ಸಿ ಇಸ್ ದ ರೈಟ್ ಆನ್ಸರ್ ಸಿ ಇಸ್ ದ ರೈಟ್ ಆನ್ಸರ್ ಅನ್ನೋದನ್ನು ನೀವು ಮರೆಯಬಾರದು ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಭಾರತೀಯ ಹಜ್ ಸಮಿತಿಯು ನೋಡ್ರಿ ಹಜ್ ಸಮಿತಿಯು ಇಲ್ಲೂ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಿದೆ ಅಲ್ಪಸಂಖ್ಯಾತರು ಅಂದರೆ ಮುಸಲ್ಮಾನರು ಹಜ್ ಸಮಿತಿಯು ಯಾವ ಮಂತ್ರಿ ಮಂಡಲದ ಸ್ಥಾಯಿ ನಿಕಾಯವಾಗಿದೆ ಅಂಥೇಳಿ ಸಿಂಪಲ್ ಇಲ್ಲಿ ಅಲ್ಪಸಂಖ್ಯಾತರು ಅಂತ ನಾನು ಆಲ್ರೆಡಿ ಹೇಳಿಬಿಟ್ಟೆ ಸೊ ಹಾಗಾಗಿ ಅಲ್ಪಸಂಖ್ಯಾತರ ವ್ಯವಹಾರಗಳಿಗೆ ಸಂಬಂಧಪಟ್ಟಂಗೆ ಓಕೆ ಸೊ ರೈಟ್ ಆನ್ಸರ್ ಸೊ ಅಲ್ಪಸಂಖ್ಯಾತರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಅನ್ನೋದನ್ನು ನೀವು ಮರಿಬಾರ್ದು ಸೊ ರೈಟ್ ಆನ್ಸರ್ ಈಸ್ ಅಲ್ಪಸಂಖ್ಯಾತರ ವ್ಯವಹಾರಗಳು ಅನ್ನೋದು ಹಜ್ ಸಮಿತಿ ಅಂತೇಳಿ ಬಂದಿದೆ ಇದನ್ನ ಈ ಒಂದು ಪ ಒಂದು ವರ್ಡಿಂದ ನಾವು ಅರ್ಥ ಮಾಡ್ಕೋಬಹುದು ಇಲ್ಲಿ ಅಲ್ಪಸಂಖ್ಯಾತರು ಅಂದರೆ ಯಾರು ಹಾಗಾದ್ರೆ ಜೈನರು ಬೌದ್ಧರು ಕ್ರಿಶ್ಚಿಯನ್ರು ಇವರನ್ನೆಲ್ಲರನ್ನ ನಾವು ಅಲ್ಪಸಂಖ್ಯಾತರು ಅಂತ ಹೇಳಿ ಸಿಕ್ಕರು ಪಾರ್ಸಿಗಳು ಇವ್ರನ್ನೆಲ್ಲರೂ ಸಹ ಅಲ್ಪಸಂಖ್ಯಾತರು ಅಂತ ಹೇಳಿ ಕರಿತೀವಿ ಮುಸಲ್ಮಾನರೂ ಸಹ ಅಲ್ಪಸಂಖ್ಯಾತರು ಅಂತ ಹೇಳಿ ಕರಿತೀವಿ ಸೊ ಅಲ್ಪಸಂಖ್ಯಾತರ ವ್ಯವಹಾರಗಳು ಎಂಬತಕ್ಕಂಥದ್ದು ರೈಟ್ ಆನ್ಸರ್ ಆಗುತ್ತೆ ಇದು ರೈಟ್ ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನಾನು ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಇಪ್ಪತ್ತಾರನೇ ಪ್ರಶ್ನೆ ಸೊ ಇಪ್ಪತ್ತ ಆರನೇ ಪ್ರಶ್ನೆ ಮೊದಲ ಬಾರಿಗೆ ಮುಸ್ಲಿಂ ಸಮುದಾಯಕ್ಕೆ ಪ್ರತ್ಯೇಕ ಪ್ರಾತಿನಿಧ್ಯ ನೀಡಿದ ಕಾಯ್ದೆ ಈ ಪೈಕಿ ಅಂತ ಕೊಟ್ಟಿದ್ದಾರೆ ಅವರು ನೋಡ್ರಿ ಮುಸಲ್ಮಾನರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಪ್ರಾತಿನಿಧ್ಯ ಕೊಟ್ಟಿರ್ತಕ್ಕಂಥ ಕಾಯ್ದೆ ಯಾವುದು ಅಂತೇಳಿ ನೇರವಾಗಿ ಆನ್ಸರ್ ಹೇಳ್ಬಿಡ್ತೀನಿ ಫಸ್ಟ್ ನೋಡ್ರಿ ಮುಸ್ಲಿಮರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಪ್ರಾತಿನಿಧ್ಯ ಕೊಟ್ಟಿರ್ತಕ್ಕಂಥದ್ದು ಚುನಾವಣೆಗಳಲ್ಲಿ ಯಾವ ಕಾಯ್ದೆ ಅಂತ ಹೇಳಿ ಕೇಳಿದ್ರೆ ಇದು ಹತ್ತೊಂಬತ್ತು ನೂರ ಒಂಬತ್ತರ ಕಾಯ್ದೆ ಇದನ್ನ ಮಿಂಟೋ ಮಾರ್ಲೆ ಸುಧಾರಣೆಗಳು ಅಂತ ಹೇಳಿ ಕರಿತೀವಿ ಮಿಂಟೋ ಮಾರ್ಲೆ ವೈಸ್ರಾಯ್ ಮಿಂಟೊ ಮತ್ತು ಅಂದಿನ ರಾಜ್ಯಗಳ ಕಾರ್ಯದರ್ಶಿ ಮಾರ್ಲೆ ಇವರಿಬ್ಬರೂ ಸೇರಿಕೊಂಡು ಸಿದ್ಧಪಡಿಸಿದಂತಹ ಸುಧಾರಣೆಗಳನ್ನ ಮಿಂಟೋ ಮಾರ್ಲೆಸ್ ಸುಧಾರಣೆಗಳು ಅಂತ ಹೇಳಿ ಕರಿತೀವಿ ಸೊ ಮಿಂಟೋ ಮಾರ್ಲೆಸ್ ಸುಧಾರಣೆಗಳು ಇದನ್ನು ಭಾರತದ ಮಂಡಳಿಗಳ ಕಾಯ್ದೆ ಅಂತಾನು ಕರೀತಾರೆ ಭಾರತದ ಮಂಡಳಿಗಳ ಕಾಯ್ದೆ ಸೊ ಇಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಮುಸಲ್ಮಾನರಿಗೆ ಪ್ರತ್ಯೇಕ ಪ್ರಾತಿನಿಧ್ಯ ಇರಬೇಕು ಮತ್ತು ಅವರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆಗಳು ಇರಬೇಕು ಅಂತ ಹೇಳಿದಂತಹ ಹೇಳಿದಂತಹ ಲಾರ್ಡ್ ಮಿಂಟೋನನ್ನ ಕೋಮು ಚುನಾವಣೆಯ ಪಿತಾಮಹ ಅಂತೇಳಿ ಕರಿತೀವಿ ಯಾರನ್ನ ಲಾರ್ಡ್ ಮಿಂಟೋನನ್ನ ಕೋಮು ಚುನಾವಣೆಯ ಪಿತಾಮಹ ಸಾಕಷ್ಟು ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ ಸೊ ಕೋಮು ಚುನಾವಣೆ ಪಿತಾಮಹ ಲಾರ್ಡ್ ಮಿಂಟೋ ಲಾರ್ಡ್ ಮಿಂಟೋ ಅನ್ನೋದನ್ನ ಇನ್ನು ಭಾರತ ಸರ್ಕಾರದ ಕಾಯ್ದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಇದನ್ನ ಮಾಂಟೆಗೊ ಚೇಮ್ಸ್ ಪರ್ಣ ಸುಧಾರಣೆಗಳು ಅಂತ ಹೇಳಿ ಕರಿತೀವಿ ಹತ್ತೊಂಬತ್ ನೂರ ಹತ್ತೊಂಬತ್ತರ ಕಾಯ್ದೆಯನ್ನು ಇನ್ನು ಭಾರತದ ಮಂಡಳಿಗಳ ಕಾಯ್ದೆ ಇಂಡಿಯನ್ ಕೌನ್ಸಿಲ್ ಆಕ್ಟ್ ಏಯ್ಟೀನ್ ನೈಂಟಿ ಟು ಭಾರತದ ಮಂಡಳಿಗಳ ಕಾಯ್ದೆ ಇಂಡಿಯನ್ ಕೌನ್ಸಿಲ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ಅಂತ ಹೇಳಿ ಬರ್ತವೆ ಸೊ ರೈಟ್ ಆನ್ಸರ್ ಇದು ಭಾರತದ ಮಂಡಳಿಗಳ ಕಾಯ್ದೆ ಅಂದ್ರೆ ಮಿಂಟೋ ಮಾರ್ಲೆ ಸುಧಾರಣೆಗಳು ಹತ್ತೊಂಬತ್ತು ನೂರ ಒಂಬತ್ತರ ಮಿಂಟೋ ಮಾರ್ಲೆ ಸುಧಾರಣೆಗಳು ಅಂತ ಹೇಳಿ ಕರಿತೀವಿ ಓಕೆ ರೈಟ್ ರೈಟ್ ಆನ್ಸರ್ ಆನ್ಸರ್ ಇಸ್ ಬಿ ಆ ಪ್ರಶ್ನೆ ನವೆಂಬರ್ ರಂದು ಮುಂಬೈಯಲ್ಲಿ ಉಗ್ರರು ದಾಳಿ ಮಾಡಿದಾಗ ನಿಮಗೆಲ್ಲ ಗೊತ್ತಿದೆ ಎರಡ್ ಸಾವಿರದ ಎಂಟು ರ ಇಪ್ಪತ್ತಾರನೇ ನವೆಂಬರ್ ನೋಡ್ರಿ ಈ ದಿನ ನಾವು ಸಾಮಾನ್ಯವಾಗಿ ಮರೆಯೋದಿಲ್ಲ ಬಹಳಷ್ಟು ಸಂದರ್ಭದಲ್ಲಿ ನಮಗೆ ಕಾಡ್ತಾ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಮುಂಬೈನಲ್ಲಿ ಉಗ್ರರ ದಾಳಿ ನಡೀತು ಎಂಬತಕ್ಕಂಥದ್ದು ಸೊ ಮುಂಬೈಯಲ್ಲಿ ಉಗ್ರರು ದಾಳಿ ಮಾಡಿದಾಗ ಅವರ ವಿರುದ್ಧ ಕಾರ್ಯಾಚರಣೆಗೆ ಇಳಿದ ಭದ್ರತಾ ದಳದ ಕಮಾಂಡೋಗಳ ಕಾರ್ಯಾಚರಣೆಗೆ ಕೊಟ್ಟ ಸಂಕೇತನಾಮ ಯಾವುದು ನೋಡ್ರಿ ಸಂಕೇತನಾಮ ಯಾವುದು ಅಂತೇಳಿ ಕೇಳಿದ್ದಾರೆ ಸಂಕೇತನಾಮ ಇಲ್ಲ ನೋಡ್ರಿ ಈ ಕೆಲವೊಂದು ಸಂಕೇತಗಳು ಅಂದರೆ ಕೆಲವೊಂದು ಸಂಕೇತನಾಮಗಳು ಕಾರ್ಯಾಚರಣೆಗಳು ಬರ್ತವೆ ಆ ಎಕ್ಸಾಮ್ಸ್ ಅಲ್ಲಿ ಮೇಲಿಂದ ಮೇಲೆ ಕೇಳೋದು ಉಂಟು ಸೊ ಹಾಗಿದ್ದಾಗ ಆಪರೇಷನ್ ವಿಜಯ್ ಆಪರೇಷನ್ ಶಕ್ತಿ ಆಪರೇಷನ್ ಕ್ಯಾಕ್ಟಸ್ ಆಪರೇಷನ್ ಬ್ಲಾಕ್ ಟೊನಾರಡೋ ಅಂತ ಹೇಳಿ ಕರಿತೀವಿ ಇದರಲ್ಲಿ ರೈಟ್ ಆನ್ಸರ್ ನೋಡ್ರಿ ಮುಂಬೈ ದಾಳಿಗೆ ಸಂಬಂಧಪಟ್ಟಂತೆ ಆಪರೇಷನ್ ಬ್ಲಾಕ್ ಟೊನಾರಡೋ ಅಂತ ಹೇಳಿ ಕರಿತೀವಿ ಆಪರೇಷನ್ ಬ್ಲಾಕ್ ಓಕೆ ಸೊ ಇಲ್ಲಿ ರೈಟ್ ಆನ್ಸರ್ ಡಿ ಈಸ್ ದ ರೈಟ್ ಆನ್ಸರ್ ಆಗುತ್ತೆ ಡಿ ಈಸ್ ದ ರೈಟ್ ಆನ್ಸರ್ ಇಲ್ಲಿ ನೋಡ್ರಿ ಆಪರೇಷನ್ ವಿಜಯ್ ನಿಮಗೆ ಗೊತ್ತಿದೆ ಸ್ನೇಹಿತರೆ ಇದು ಸಾವಿರದ ಒಂಬೈನೂರ ಎಂಬತ್ತ ಸಾರಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಕಾರ್ಗಿಲ್ ಯುದ್ಧ ನಡೆಯಿತು ಈ ಕಾರ್ಗಿಲ್ ಯುದ್ಧದಲ್ಲಿ ನಾವು ಕಾರ್ಯಾಚರಣೆ ಕೈಗೊಂಡಿದ್ದು ಆಪರೇಷನ್ ವಿಜಯ್ ಅಂತೇಳಿ ಕರಿತೀವಿ ಸೊ ಆಪರೇಷನ್ ವಿಜಯ್ ದೆನ್ ಆಪರೇಷನ್ ಶಕ್ತಿ ಇದು ನೈನ್ಟೀನ್ ಸೆವೆಂಟಿ ಫೋರಲ್ಲಿ ನಮ್ಮ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದರು ನೈನ್ಟೀನ್ ಸೆವೆಂಟಿ ಫೋರಲ್ಲಿ ಇಂದಿರಾ ಗಾಂಧಿಯವ್ರ ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಫೋಕ್ರಾನ್ನಲ್ಲಿ ಒಂದು ಅಣುಶಕ್ತಿ ಪ್ರಯೋಗ ನಡೀತದೆ ಅದಕ್ಕೆ ಆಪರೇಷನ್ ಶಕ್ತಿ ಅಂತಕ್ಕಂಥ ಹೆಸರನ್ನು ಕೊಟ್ಕೊಂಡಿದ್ರು ಅನ್ನೋದು ನಿಮಗೆ ಗೊತ್ತಿರಲಿ ನೆಕ್ಸ್ಟ್ ಆಪರೇಷನ್ ಕ್ಯಾಕ್ಟಸ್ ಅಂತ ಹೇಳಿ ಆಪರೇಷನ್ ಕ್ಯಾಕ್ಟಸ್ ಅಂತೇಳಿ ಸೊ ಆಪರೇಷನ್ ಕ್ಯಾಕ್ಟಸ್ ಇದಕ್ಕೆ 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 ಯಾವ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂಥೇಳಿ ಸೊ ಮಾಲ್ಡೀವ್ಸ್ನಲ್ಲಿ ಸರ್ಕಾರ ಅಸ್ಥಿರಗೊಂಡಿದ್ದಂಥ ಸಂದರ್ಭದಲ್ಲಿ ಸರ್ಕಾರವನ್ನು ಸ್ಥಿರಗೊಳಿಸಲಿಕ್ಕೋಸ್ಕರ ಭಾರತೀಯ ಸೇನಾಪಡೆ ಕಾರ್ಯಾಚರಣೆ ನಡೆಸಿದ್ದಿದ್ದು ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಎಂಟನೇ ಇಸ್ವಿಯಲ್ಲಿ ಆಪರೇಷನ್ ಕ್ಯಾಕ್ಟಸ್ ಮಾಲ್ಡೀವ್ಸ್ ಗೆ ಸಂಬಂಧಪಟ್ಟಂತೆ ನಡೆದಿರ್ತಕ್ಕಂಥದ್ದು ಇನ್ನು ಆಪರೇಷನ್ ಬ್ಲ್ಯಾಕ್ ಟೊರ್ನ್ಯಾಡೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು ನವೆಂಬರ್ ಇಪ್ಪತ್ತಾರು ಮುಂಬೈ ದಾಳಿಗೆ ಸಂಬಂಧಪಟ್ಟಂಗೆ ಸೊ ರೈಟ್ ಆನ್ಸರ್ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ ಅದು ಆಪರೇಷನ್ ಬ್ಲ್ಯಾಕ್ ಟೊನ್ಯಾ ಟೊರ್ನಾಡೋ ಅನ್ನೋದು ಓಕೆ ಸೊ ಇದು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಸೊ ನೆಕ್ಸ್ಟ್ ಪ್ರಶ್ನೆ ಏ ಬರ್ತಾ ಇದ್ದೀನಿ ಇಪ್ಪತ್ತ ಎಂಟನೇ ಪ್ರಶ್ನೆ ಇಪ್ಪತ್ತ ಎಂಟನೇ ಪ್ರಶ್ನೆ ಇಪ್ಪತ್ತೆಂಟನೇ ಪ್ರಶ್ನೆ ಏನು ಹೇಳುತ್ತೆ ಕೆಳಗಿನವುಗಳ ಪೈಕಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅವಧಿಯಲ್ಲಿಯೂ ನಿಲಂಬನೆಗೊಳಿಸಲಾಗದ್ದು ಯಾವುದು ಅಂದರೆ ಅಮಾನತ್ತಿನಲ್ಲಿ ಇಡಕ್ಕಾಗದೇ ಇರೋದು ಯಾವುದು ಅಂದರೆ ಇಲ್ಲಿ ಯಾವ ಯಾವ ಯಾವುದು ಹಕ್ಕು ಅಂತ ಹೇಳಿ ದೇಶದ ಯಾವುದೇ ಭಾಗದಲ್ಲಿ ವಾಸಿಸುವ ಮತ್ತು ನೆಲೆಸುವ ಹಕ್ಕು ಇರುತ್ತೆ ಏನಿಲ್ಲ ಸೊ ಇದನ್ನು ಇದನ್ನು ಮಾಡಬಹುದು ಇದನ್ನು ನಿಲಂಬನೆಗೊಳಿಸ್ಬೋದು ಆಮೇಲೆ ಬದುಕುವ ಮತ್ತು ವೈಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಖಂಡಿತ ಆಗೋದಿಲ್ಲ ಸ್ನೇಹಿತರೆ ಇದನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇದನ್ನ ಇದು ಮಾಡಿ ಹೇಳ್ತೀನಿ ಆಮೇಲೆ ಸಿ ಭಾರತದ ಪರಿಧಿಯೊಳಗೆ ಮುಕ್ತವಾಗಿ ಸಂಚರಿಸುವ ಹಕ್ಕು ಆಮೇಲೆ ಯಾವುದೇ ಕಸುಬು ಅಥವಾ ವ್ಯಾಪಾರವನ್ನು ನಡೆಸುವಂಥ ಹಕ್ಕು ನೋಡಿರಿ ಈಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭ ಬಂದಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದಂಥ ಸಂದರ್ಭ ಬಂದಾಗ ಬದುಕುವ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕನ್ನು ಬಿಟ್ಟು ಉಳಿದು ಎಲ್ಲವನ್ನ ನಿಲಂಬನೆಗೊಳಿಸಿರ್ತಾರೆ ಅಂದರೆ ಅಮಾನತಿನಲ್ಲಿ ಇಟ್ಟಿರ್ತಾರೆ ಅಮಾನತಿನಲ್ಲಿ ಇಟ್ಟಿರ್ ಸಸ್ಪೆನ್ಷನ್ನಲ್ಲಿ ಇಟ್ಟಿರ್ತಾರೆ ಸೊ ಇಲ್ಲಿ ಬದುಕುವ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕಿನ ಈ ಹಕ್ಕನ್ನು ಇವರಿಗೆ ಅಮಾನತ್ತಿನಲ್ಲಿ ಇಡೋಕ್ಕಾಗೋದಿಲ್ಲ ಯಾಕೆ ಯಾಕಂದರೆ ಆರ್ಟಿಕಲ್ ಟ್ವೆಂಟಿ ಒನ್ ಇದು ಬದುಕುವ ಹಕ್ಕಿನ ಬಗ್ಗೆ ಹೇಳ್ತಕ್ಕಂಥದ್ದು ಇಪ್ಪತ್ತ ಒಂದನೇ ವಿಧಿ ಇಪ್ಪತ್ತ ಒಂದನೇ ವಿಧಿ ಬದುಕುವ ಹಕ್ಕಿನ ಬಗ್ಗೆ ಹೇಳ್ತದೆ ಸೊ ಇದನ್ನು ನಾವು ಏನು ಮಾಡೋಕ್ಕಾಗೋದಿಲ್ಲ ಅಮಾನತ್ತಿನಲ್ಲಿ ಇಡೋಕ್ಕಾಗೋದಿಲ್ಲ ಉಳ್ದಂಗೆ ದೇಶದಲ್ಲಿ ಯಾವುದೇ ಭಾಗದಲ್ಲಿ ವಾಸಿಸುವ ಮತ್ತು ನೆಲೆಸುವ ಹಕ್ಕನ್ನು ಇದು ಮಾಡ್ಬೋದು ಆಮೇಲೆ ಭಾರತದ ಪರಿಧಿಯೊಳಗೆ ಮುಕ್ತವಾಗಿ ಸಂಚರಿಸುವ ಹಕ್ಕನ್ನು ಅಮಾನತಿನಲ್ಲಿ ಇಡಬಹುದು ಯಾವುದೇ ಕಸುಬು ಅಥವಾ ವ್ಯಾಪಾರ ನಡೆಸುವಂಥ ಹಕ್ಕನ್ನು ಸಹ ನಾವೇನು ಮಾಡ್ಬೋದು ಸೊ ತಾತ್ಕಾಲಿಕವಾಗಿ ಏನು ಮಾಡ್ಬೋದು ಸಸ್ಪೆನ್ಷನ್ನಲ್ಲಿ ಇಡಬಹುದು ಆದರೆ ಆಪ್ಷನ್ ಬಿ ಎಲ್ಲಿರ್ತಕ್ಕಂಥ ಬದುಕುವ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ಮಾತ್ರ ಯಾವುದೇ ಕಾರಣಕ್ಕೂ ಸಸ್ಪೆನ್ಷನ್ನಲ್ಲಿ ಇಡೋಕ್ಕಾಗೋದಿಲ್ಲ ಅಂದರೆ ನಿಲಂಬನೆಗೊಳಿಸಲಾಗುವುದು ಗೊಳಿಸೋಕ್ಕಾಗೋದಿಲ್ಲ ಓಕೆ ಸೊ ಇದು ನಿಮಗೆ ಗೊತ್ತಿಲ್ಲ ಸೊ ರೈಟ್ ಆನ್ಸರ್ ಈಸ್ ಬಿ ಈಸ್ ದ ರೈಟ್ ಆನ್ಸರ್ ಯಾವುದು ಬಿ ಇಸ್ ದ ರೈಟ್ ಆನ್ಸರ್ ಬದುಕುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ನಾವು ಅಮಾನತ್ತಿನಲ್ಲಿ ಇಡೋಕ್ಕಾಗೋದಿಲ್ಲ ಎಂಬಕ್ಕಂಥದ್ದು ದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇಪ್ಪತ್ತ ಒಂಬತ್ತನೇ ಪ್ರಶ್ನೆ ಸೊ ಇಪ್ಪತ್ತೊಂಬತ್ತನೇ ಪ್ರಶ್ನೆ ರೈಟ್ ಈ ವ್ಯಕ್ ಈ ಪೈಕಿ ಯಾವ ರಾಜ್ಯದಲ್ಲಿ ದ್ವಿ ದ್ವಿ ಶಾಸನ ಸಭೆ ಇದೆ ವಿಧಾನಸಭೆ ಪ್ಲಸ್ ವಿಧಾನ ಪರಿಷತ್ತು ದ್ವಿ ಶಾಸನ ಸಭೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಇದ್ದರೆ ಅದನ್ನು ಎರಡು ಸದನಗಳಿರ್ತಕ್ಕಂಥ ಸಭೆ ಅಂತ ಹೇಳಿ ಕರಿತೀವಿ ಸೊ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಕಾನ್ಸ್ಟಿಟ್ಯೂಷನಲ್ಲಿ ಸ್ನೇಹಿತರೆ ನಮಗೆ ವಿಧಾನಸಭೆ ವಿಧಾನ ಪರಿಷತ್ ಎರಡಕ್ಕೂ ಅವಕಾಶವಿದೆ ಆದರೆ ಆದರೆ ಭಾರತ ದೇಶದಲ್ಲಿ ಸೊ ಇಪ್ಪತ್ತೆಂಟು ರಾಜ್ಯಗಳು ಪ್ರಸ್ತುತ ಇರತಕ್ಕಂಥದ್ದು ಮತ್ತು ಈಗ ಏಳು ಪ್ಲಸ್ ಒಂದು ಎಂಟು ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ ಅದರಲ್ಲಿ ಕೇವಲ ಕೇವಲ ನಾವು ಆರರಲ್ಲಿ ನಾವು ವಿಧಾನ ಪರಿಷತ್ತನ್ನು ಹೊಂದಿದ್ದೀವಿ ಆರಲ್ಲಿ ವಿಧಾನ ಪರಿಷತ್ತನ್ನು ಹೊಂದಿದ್ದೀನಿ ಅದನ್ನು ನಾವು ಏನು ಮಾಡ್ತೀವಿ ಒಂದು ಕೋಡನ್ನು ಮಾಡ್ಕೊಳ್ತೀವಿ ಅಂದರೆ ಕೆ ಟಿ ಅಂಬು ಕೆ ಟಿ ಅಂಬು ಅಂಥೇಳಿ ಕೆ ಕೆ ಅಂದರೆ ಕರ್ನಾಟಕ ಕರ್ನಾಟಕ ಅಂದರೆ ಕರ್ನಾಟಕದಲ್ಲಿ ಇದೆ ಅಂತ ಆಯಿತು ಓಕೆ ಟಿ ತೆಲಂಗಾಣ ತೆಲಂಗಾಣ ಇಲ್ಲೆಲ್ಲಾದರೂ ಐತಾ ಇಲ್ಲ ಸೊ ಎ ಆಂಧ್ರ ಪ್ರದೇಶ್ ಇಲ್ಲಾದರೂ ಇಲ್ಲ ಸೊ ಎ ಆಮೇಲೆ ಎಮ್ ಮಹಾರಾಷ್ಟ್ರ ಮಹಾರಾಷ್ಟ್ರ ಇದೆ ಮಹಾರಾಷ್ಟ್ರದಲ್ಲಿ ಇದೆ ಅಂತ ಆಯಿತು ಓಕೆ ಮಹಾರಾಷ್ಟ್ರದಲ್ಲಿ ಎಪ್ಪತ್ತೆಂಟು ಜನ ಸದಸ್ಯರಿದ್ದಾರೆ ಮಹಾರಾಷ್ಟ್ರದ್ದು ಆಮೇಲೆ ಬಿಹಾರ್ ಬಿಹಾರದಲ್ಲಿ ಎಪ್ಪತ್ತೈದು ಜನ ಇದೆ ಬಿ ಬಿಹಾರ್ ಇದೆ ಇಲ್ಲಿ ಪಂಜಾಬ್ ಪಂಜಾಬ್ ಇಲ್ಲ ಸೊ ಕೆ ಟಿ ಅಂಬುಜ್ ಕೆ ಟಿ ಅಂಬು ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ಒಂದು ಕರ್ನಾಟಕ ಬಿಹಾರ ಮಹಾರಾಷ್ಟ್ರ ಹಾಗಾದರೆ ಎರಡು ಮೂರು ನಾಲ್ಕು ಇದೆಯಾ ಎರಡು ಮೂರು ನಾಲ್ಕು ಇದೆ ಸೊ ಬಿ ಇಸ್ ದ ರೈಟ್ ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್ ಇಲ್ಲಿ ನೋಡಿರಿ ಕೆ ಕರ್ನಾಟಕ ಟಿ ತೆಲಂಗಾಣ ಕರ್ನಾಟಕದಲ್ಲಿ ಎಪ್ಪತ್ತೈದು ಸ್ಥಾನಗಳಿದ್ದಾವೆ ಟಿ ತೆಲಂಗಾಣದ ವಿಧಾನ ಪರಿಷತ್ನಲ್ಲಿ ನಲವತ್ತು ಸ್ಥಾನಗಳು ಎ ಆಂಧ್ರ ಐವತ್ತೆಂಟು ಸ್ಥಾನಗಳು ಮಹಾರಾಷ್ಟ್ರ ಎಪ್ಪತ್ತ ಐದು ಎ ಎಪ್ಪತ್ತೆಂಟು ಸ್ಥಾನಗಳು ಬಿ ಬಿಹಾರ ಎಪ್ಪತ್ತೈದು ಸ್ಥಾನಗಳು ಯು ಉತ್ತರ ಪ್ರದೇಶ್ ಪ್ರಸ್ತುತ ಇರ್ತಕ್ಕಂಥದ್ದು ನೂರ ಎಂಟು ಸ್ಥಾನಗಳಿದ್ದಾವೆ ಪ್ರಸ್ತುತ ನೂರ ಎಂಟು ಸ್ಥಾನಗಳು ಸೊ ಹಾಗಾಗಿ ಸ್ನೇಹಿತರೆ ನಾವು ನಾವು ಇಲ್ಲಿ ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಸೊ ಐದು ಆರು ಅಂದರೆ ಆರಲ್ಲಿ ಇಲ್ಲಿ ನೋಡಿರಿ ಆಂಧ್ರದಲ್ಲಿ 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 ಪ್ರಪೋಸಲ್ ಕಳಿಸಿದ್ದಾರೆ ಅಂದರೆ ನಮಗೆ ವಿಧಾನ ಪರಿಷತ್ತಿನ ಅವಶ್ಯಕತೆ ಇಲ್ಲ ಅಂತ ಪ್ರಪೋಸಲ್ ಹೋಗಿದೆ ಬಟ್ ಅದು ರದ್ದುಗೊಂಡಿಲ್ಲ ಅದನ್ನು ಕೇಂದ್ರ ಸಂಸತ್ತು ರದ್ದುಗೊಳಿಸುವಂಥ ಅಧಿಕಾರವನ್ನು ಹೊಂದಿರತಕ್ಕಂಥದ್ದು ಕಾನೂನಿನ ಮೂಲಕ ರದ್ದುಗೊಳಿಸ್ತದೆ ಅಂತಕ್ಕಂಥದ್ದು ಸೊ ರೈಟ್ ಆನ್ಸರ್ ಈಸ್ ಎರಡು ಎರಡು ಮೂರು ಮತ್ತು ನಾಲ್ಕು ಮಾತ್ರ ಎರಡು ಮೂರು ಮತ್ತು ನಾಲ್ಕು ಮಾತ್ರ ಪ್ರಸ್ತುತ ಇರತಕ್ಕಂಥದ್ದು ವಿಧಾನ ಪರಿಷತ್ತು ಟೋಟಲ್ ಆರಲ್ಲಿ ಇದ್ದಾವೆ ಎಷ್ಟರಲ್ಲಿ ಇದಾವೆ ಆರಲ್ಲಿ ಇದಾವೆ ಅಂತಕ್ಕಂಥದ್ದು ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ ಮೂವತ್ತನೇ ಪ್ರಶ್ನೆ ಈ ಪೈಕಿ ಯಾವುದು ರಾಜ್ಯಪಾಲರ ಶಾಸನಾತ್ಮಕ ತೊಡಗುವಿಕೆಯನ್ನು ಸೂಚಿಸುವುದಿಲ್ಲ ಶಾಸನಾತ್ಮಕ ತೊಡಗುವಿಕೆ ನೋಡಿರಿ ಪ್ರಶ್ನೆ ಶಾಸನಾತ್ಮಕ ತೊಡಗುವಿಕೆ ಅಂತ ಬಂದಾಗ ಇಲ್ಲಿ ಶಾಸಕಾಂಗದ ಯಾವುದೇ ಸದನಕ್ಕೆ ಸಂದೇಶ ಕಳುಹಿಸು ಕಳುಹಿಸುವುದು ಓಕೆ ಆಪ್ಷನ್ ಬಿ ಸದನದ ಪರಿಗಣನೆ ಮತ್ತು ಅನುಮೋದನೆಯಾದ ಮೇಲೆ ಕಳಿಸಿದ ಮಸೂದೆಗೆ ಮಂಜೂರಾತಿ ಸಿ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕಾತಿಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರೊಡನೆ ಸಮಾಲೋಚನೆ ರಾಷ್ಟ್ರಪತಿಗಳ ಅಂಕಿತಕ್ಕೆ ಮಸೂದೆಯನ್ನು ಕಾಯ್ದಿರಿಸು ಕಾಯ್ದಿರಿಸುವುದು ಪ್ರಶ್ನೆ ಏನು ಕೇಳಿದ್ದಾರೆ ರಾಜ್ಯಪಾಲರ ಶಾಸನಾತ್ಮಕ ತೊಡಗುವಿಕೆಯನ್ನು ಸೂಚಿಸುವುದಿಲ್ಲ ಸಿ ರಾಜ್ಯದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕಾತಿಗೆ ರಾಜ್ಯಪಾಲರೊಡಿಗೆ ಸಮಾಲೋಚನೆ ನಡೆಸುವಂಥ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಸಿ ಈಸ್ ದ ರೈಟ್ ಆನ್ಸರ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ದೆನ್ ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಈ ಪೈಕಿ ಯಾವುದು ಅನುಚ್ಛೇದ ಇಪ್ಪತ್ತ್ಮೂರು ಒಂದರಲ್ಲಿ ಖಾತ್ರಿಗೊಳಿಸಲಾಗದ ಶೋಷಣೆಯ ವಿರುದ್ಧದ ಹಕ್ಕು ವ್ಯಾಪ್ತಿಗೆ ಬರುತ್ತದೆ ಸಾರಿ ಬಾರದು ಬರದು ಬರದು ಶೋಷಣೆ ವಿರುದ್ಧದ ಹಕ್ಕಿ ವ್ಯಾಪ್ತಿಗೆ ಬರೋದು ನೋಡಿರಿ ಇಲ್ಲಿ ಮಾನವ ಸಾಗಾಣಿಕೆ ಇದು ಶೋಷಣೆನೇ ಅನೈತಿಕ ಕಸುಬುಗಳೇ ವ್ಯಕ್ತಿಯನ್ನು ಬಲವಂತವಾಗಿ ಇದು ಶೋಷಣೆನೇ ಆಮೇಲೆ ಸಿ ರಾಜ್ಯ ವಿಧಿಸಿದ ಚುನಾವಣಾ ಕರ್ತವ್ಯ ಇದು ಸಂಬಂಧ ಪಡೋದಿಲ್ಲ ಬೇಗಾರ್ ಪದ್ಧತಿ ಬೇಗಾರ್ ಇದು ಶೋಷಣೆನೆ ಸೊ ಇದು ರೈಟ್ ಆನ್ಸರ್ ನೋಡಿರಿ ಪ್ರಶ್ನೆ ಕೇಳಿರೋದೇನು ಶೋಷಣೆಯ ವಿರುದ್ಧದ ಹಕ್ಕು ವ್ಯಾಪ್ತಿಗೆ ಬರದು ಶೋಷಣೆ ವಿರುದ್ಧದ ಹಕ್ಕಿ ಹಕ್ಕು ವ್ಯಾಪ್ತಿ ಈಗ ಶೋಷಣೆ ವಿರುದ್ಧದ ಹಕ್ಕಿಗೆ ಇಲ್ಲಿ ನೋಡ್ರಿ ಮಾನವ ಸಾಗಾಣಿಕೆ ಇದು ಶೋಷಣೆ ಆಗುತ್ತೆ ಓಕೆ ಮಾನವ ಸಾಗಾಣಿಕೆ ಅನೈತಿಕ ಕಸುಬಿಗೆ ತಳ್ಳುವುದು ಅಂದರೆ ಹೆಣ್ಣು ಮಕ್ಕಳನ್ನು ಬಲವಂತವಾಗಿ ವೇಷವಾಟಿಗೆಗೆ ತಳಸು ತಳ್ಳೋದು ಅಥವಾ ಗುಲಾಮಗಿರಿ ಪದ್ಧತಿಗೆ ತಳ್ಳೋದು ಆಮೇಲೆ ಅವ್ರನ್ನ ದೇವದಾಸಿ ಪದ್ಧತಿಗೆ ತಳ್ಳತಕ್ಕಂಥದ್ದು ಇವೆಲ್ಲವೂ ಸಹ ಶೋಷಣೆನೇ ಆಗುತ್ತೆ ಸೊ ಹಾಗಾಗಿ ಇದು ಅಲ್ಲ ಸೊ ರಾಜ್ಯ ವಿಧಿಸಿದ ಚುನಾವಣಾ ಕರ್ತವ್ಯ ಇದು ಎಂಟೈರ್ ಡಿಫ್ರೆಂಟ್ ಇದೆ ಸೊ ಹಾಗಾಗಿ ರೈಟ್ ಆನ್ಸರ್ ರಾಜ್ಯ ವಿಧಿಸಿದ ಚುನಾವಣಾ ಕರ್ತವ್ಯ ಇಲ್ಲಿ ನೋಡಿರಿ ಇಲ್ಲೊಂದು ಈ ಬೇಗಾರ್ನ ಒಂದು ವರ್ಡ್ ಬಳಸಿದ್ದಾರೆ ಆಪ್ಷನ್ ಡಿಯಲ್ಲಿ ಬೇಗಾರ್ ಅನ್ನೋ ವರ್ಡ್ ಇದೆ ಈ ಬೇಗಾರ್ ಅಂತಂದರೆ ಸಾಕಷ್ಟು ಅಲ್ಲಿ ಕೇಳಿದ್ದಾನೆ ಬೇಗಾರ್ ಎಂದರೆ ಅಂತೇಳಿ ಕೇಳಿ ನಾಲ್ಕು ಆಪ್ಷನ್ಸ್ಗಳನ್ನು ಕೊಟ್ಟಿರೋದು ಉಂಟು ಬೇಗಾರ್ ಅಂತ ಹೇಳಿದ್ರೆ ಸಂಭಾವನೆಯನ್ನು ಕೊಡದೆ ಕಡ್ಡಾಯವಾಗಿ ದುಡಿಸಿಕೊಳ್ಳುವಂಥ ಪದ್ಧತಿ ಅಂತೇಳಿ ಕರಿತೀವಿ ಪಗಾರ ಕೊಡಂಗಿಲ್ಲ ಸ್ಯಾಲ್ರಿ ಕೊಡೋಂಗಿಲ್ಲ ಅಮೌಂಟ್ ಕೊಡೋಂಗಿಲ್ಲ ಅದನ್ನು ನೀವು ದುಡಿಬೇಕಷ್ಟೆ ಓಕೆ ಸೊ ಸಂಭಾವನೆಯನ್ನು ಕೊಡದೆ ಕಡ್ಡಾಯವಾಗಿ ದುಡಿಸಿಕೊಳ್ಳುವಂಥ ಪದ್ಧತಿಯನ್ನು ನಾವೇನಂತ ಕರಿತೀವಿ ಬೇಗಾರ್ ಪದ್ಧತಿ ಅಮೌಂಟ್ ಕೊಡೋಂಗಿಲ್ಲ ನೀನು ಸುಮ್ಮನೆ ದುಡಿಬೇಕು ಎಂತಕ್ಕಂಥ ಪದ್ಧತಿ ಇದೆಯಲ್ಲ ನಾವು ಅದನ್ನ ಬೇಗಾರ್ ಪದ್ಧತಿ ಅಂತ ಹೇಳಿ ಕರಿತೀವಿ ಏನಂತ ಕರಿತೀವಿ ಬೇಗಾರ್ ಪದ್ಧತಿ ಅಂತ ಹೇಳಿ ಕರಿತೀವಿ ಸೊ ಈ ಸನ್ನಿವೇಶಕ್ಕೆ ಮೂವತ್ತೊಂದನೇ ಪ್ರಶ್ನೆಗೆ ಸಿ ಇಸ್ ದ ರೈಟ್ ಆನ್ಸರ್ ಯಾವುದು ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಮೂವತ್ತೆರಡನೇ ಪ್ರಶ್ನೆ ಈ ಪೈಕಿ ಯಾವುದು ನ್ಯಾಯಾಂಗ ನಿಂದನೆ ಆಗದು ನ್ಯಾಯಾಂಗ ನಿಂದನೆ ಆಗದು ಅಂತ ಹೇಳಿಕೊಟ್ಟಿದ್ದಾರೆ ನ್ಯಾಯಾಲಯದಲ್ಲಿ ಬಾಕಿ ಇರುವ ವಿಷಯಕ್ಕೆ ಸಂಬಂಧಿಸಿದಂತೆ ಪೂರ್ವಗ್ರಹ ಉಂಟು ಮಾಡುವ ಯಾವುದೇ ಹೇಳಿಕೆ ನೆಕ್ಸ್ಟು ನ್ಯಾಯಾಲಯದ ಆದೇಶದ ಉಲ್ಲಂಘನೆ ಡೆಫಿನೆಟ್ಲಿ ನ್ಯಾಯಾಲಯವನ್ನು ಗೇಲಿ ಮಾಡಿ ಖಚಿತಪಡಿಸುವುದು ಗೇಲಿ ಮಾಡಿ ಹಾಂ ನೆಕ್ಸ್ಟು ಡಿ ಉಚ್ಚ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸುವುದು ಇದಲ್ಲ ಇವು ಮೂರು ಸಹ ನ್ಯಾಯಾಂಗ ನಿಂದನೆ ಮಾಡಿ ಮಾಡ್ದಂಗೆ ಇವು ಮೂರು ಹೇಳಿಕೆಗಳ ಮೇಲೆ ನೋವು ಅವು ನ್ಯಾಯಾಂಗ ನಿಂದನೆ ಮಾಡ್ದಂಗೆ ಬಟ್ ಡಿ ಉಚ್ಚ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸುವುದೇನಿದೆಯಲ್ಲ ಇದು ನ್ಯಾಯಾಂಗ ನಿಂದನೆ ಆಗೋದಿಲ್ಲ ಇದು ನ್ಯಾಯಾಂಗ ನಿಂದನೆ ಆಗೋದಿಲ್ಲ ನ್ಯಾಯಾಂಗ ನಿಂದನೆ ಆಗೋದಿಲ್ಲ ಅನ್ನೋದು ಸೊ ಡಿ ಈಸ್ ದ ರೈಟ್ ಆನ್ಸರ್ ಡಿ ಇಸ್ ದ ರೈಟ್ ಆನ್ಸರ್ ದ ನೆಕ್ಸ್ಟ್ ಮೂವತ್ತ್ ಮೂರನೇ ಪ್ರಶ್ನೆ ಈ ಪೈಕಿ ಯಾವ ಕಾಯ್ದೆ ಭಾರತದ ಶಾಸಕಾಂಗವನ್ನು ಎರಡು ಶಾಸನ ಸಭೆಗಳುಳ್ಳದ್ದಾಗಿದೆ ಎರಡು ಶಾಸಕಾಂಗ ಸಭೆಗಳನ್ನು ಉಳ್ಳದ್ದಾಗಿದೆ ಓಕೆ ರೈಟ್ ನೋಡಿ ಯಾವ ಕಾಯ್ದೆ ಕೇಳಿದಾನೆ ಯಾವ ಕಾಯ್ದೆ ಸೊ ಹಾಗೆ ಯಾವ ಭಾರತದ ಶಾಸಕಾಂಗವನ್ನು ಎರಡು ಶಾಸಕಾಂಗ ಸಭೆಗಳನ್ನು ಉಳ್ಳದ್ದಾಗಿ ಓ ರೈಟ್ ಓಕೆ ಸೊ ಇಲ್ಲಿ ನಾವು ಹಂಗೆ ನೋಡೋದಾದರೆ ಎರಡು ಶಾಸಕಾಂಗ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯ್ದೆ ಬರುತ್ತೆ ಹತ್ತೊಂಬತ್ತು ಹತ್ತೊಂಬತ್ತರ ಕಾಯ್ದೆ ಈ ಪೈಕಿ ಯಾವ ಕಾಯ್ದೆ ಭಾರತದ ಶಾಸಕಾಂಗವನ್ನು ಎರಡು ಶಾಸಕಾಂಗ ಸಭೆಗಳನ್ನುಳ್ಳದಾಗಿ ಬೈ ಕ್ಯಾಮರಲ್ ಅಂದರೆ ಎರಡು ಸೊ ಅಂದರೆ ಇಲ್ಲಿ ಭಾರತದ ಸರ್ಕಾರದ ಕಾಯ್ದೆ ಅಂತ ಹೇಳಿ ಬರುತ್ತೆ ಹತ್ತೊಂಬತ್ತು ಹತ್ತೊಂಬತ್ತರ ಕಾಯ್ದೆ ಎರಡು ಶಾಸಕಾಂಗವನ್ನು ಅಂದರೆ ಎರಡು ರೀತಿಯ ಸದನಗಳನ್ನು ಹೊಂದಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಒಂದು ಕೌನ್ಸಿಲ್ ಆಫ್ ಸ್ಟೇಟ್ಸ್ ಮತ್ತು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಹೇಳಿ ಭಾರತದ ಸರ್ಕಾರದ ಕಾಯ್ದೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕಾಯ್ದೆ ಇದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಅನ್ನೋದು ಸೊ ಸಿ ಈಸ್ ದ ರೈಟ್ ಆನ್ಸರ್ ಸಿ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮೂವತ್ನಾಲ್ಕನೇ ಪ್ರಶ್ನೆ ಕೆಳಗಿನವುಗಳನ್ನು ಹೊಂದಿಸಿ ಕೆಳಗಿನವುಗಳನ್ನು ಹೊಂದಿಸಿ ಅಂತ ಹೇಳಿದೆ ಕೆಳಗಿನವುಗಳನ್ನು ಹೊಂದಿಸಿ ನೋಡಿರಿ ಇಲ್ಲಿ ಫಸ್ಟ್ ಒನ್ ಫಸ್ಟ್ ಇಲ್ಲಿ ನೋಡ್ರಿ ಲೇಖಾನುದಾನ ಅಂತ ಬಂದಾಗ ಇಲ್ಲಿ ಆಪ್ಷನ್ಸ್ ಏನಿದೆ ನೋಡ್ರಿ ಲೇಖಾನುದಾನ ಇದು ನಾಲ್ಕನೇದಕ್ಕಾಗುತ್ತೆ ಅಂದರೆ ಅನುದಾನದ ಎಲ್ಲ ಬೇಡಿಕೆಗಳನ್ನು ಚರ್ಚೆ ಇಲ್ಲದೆ ಅನುಮೋದನೆಗೆ ಕೊನೆ ದಿನ ಸಲ್ಲಿಸುವುದು ಇದನ್ನು ಲೇಖಾನುದಾನ ಅಂತ ಹೇಳಿ ಕರಿತೀವಿ ಇದು ಎಕನಾಮಿಕ್ಸಿಗೆ ಸಂಬಂಧಪಟ್ಟಂತೆ ವಿಚಾರ ನೆಕ್ಸ್ಟು ಇನ್ನು ಗಿಲೋಟಿನ್ 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 ಅಂತ ಬಂದಾಗ ಸರಿ 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 ಲೇಖಾನುದಾನ ನಿಮಿಷ ಒಂದು ನಿಮಿಷ ಲೇಖಾನುದಾನ ಅನುದಾನದ ಎಲ್ಲ ಬೇಡಿಕೆಗಳನ್ನು ಚರ್ಚೆಯಲ್ಲದೆ ಮತ್ತೆ ಅಲ್ಲಿ ಹೋಯಿತು ಒಂದೇ ನಿಮಿಷ ಫಸ್ಟ್ ಹಾಕ್ಬಿಡ್ತೀನಿ ಒಂದು ನಿಮಿಷ ವೆಯ್ಟ್ ಮಾಡಿ ಇಲ್ಲಿ ನೋಡಿ ಸಭಾಧ್ಯಕ್ಷರು ಸದನವನ್ನು ಮುಂದೂಡೋರು ಆಮೇಲೆ ಪ್ರಶ್ನಾವಧಿ ಓಕೆ ನೆಕ್ಸ್ಟ್ ಮೇಲೆ ಗಿಲೋಟಿನ್ ಗಿಲೋಟಿನ್ ಎಸ್ ಓಕೆ ಕ್ರೌಢೀಕೃತ ನಿಧಿ ಗಿಲೋಟಿನ್ ಗಿಲೋಟಿನ್ ಕ್ರೌಢೀಕೃತ ನಿಧಿ ಒಂದನೇದು ಎರಡನೇದು ದೀಗ ಮೂರನೇದು ಸೊ ಸಭಾಧ್ಯಕ್ಷರು ಒಂದನೇದು ಸೊ ತ್ರೀ ಈಸ್ ದ ರೈಟ್ ಆನ್ಸರ್ ಮೂರನೇದು ಆಗುತ್ತೆ ಮೂರನೇದು ಅಂದರೆ ಹೇಗೆ ಮೂರನೇದು ಒಂದು ನಿಮಿಷ ಸೊ ತ್ರೀ ಈಸ್ ದ ರೈಟ್ ಆನ್ಸರ್ ಇಲ್ಲಿ ನೋಡ್ರಿ ಇಲ್ಲಿ ಕರೆಕ್ಟಾಗಿ ತಿಳ್ಕೊಳ್ಳಿ ಇಲ್ಲಿ ಸಭಾಧ್ಯಕ್ಷರು ಅಂತ ಬಂದಾಗ ಸದನವನ್ನು ಮುಂದೂಡ್ತಕ್ಕಂಥದ್ದು ಸನ್ ಸದನವನ್ನು ಮುಂದೂಡ್ತಕ್ಕಂಥದ್ದು ಹೇಗೆ ಮೂರನೇದು ಹೇಗೆ ಮೂರನೇದು ಸೊ ಹೇಗೆ ಮೂರನೇದು ಹೇಗೆ ಮೂರನೇದು ಇಲ್ಲಿದೆ ಮೂರನೇದು ಲೇಖಾನುದಾನ ಕ್ರೋಢೀಕೃತ ನಿಧಿ ಆಮೇಲೆ ಬಿಗೆ ನಾಲ್ಕನೇದು ಬಿಗೆ ನಾಲ್ಕನೇದು ಹಾಂ ಎಸ್ ದಿಸ್ ಇಸ್ ದ ರೈಟ್ ಆನ್ಸರ್ ಆಮೇಲೆ ಸಿ ಗೆ ಸಿಗೆ ಎರಡನೇದು ಸಿಗೆ ಎರಡನೇದು ಓಕೆ ರೈಟ್ ದೆನ್ ನೆಕ್ಸ್ಟು ಡಿಗೆ ಒಂದೇದು ಡಿಗೆ ಒಂದನೇದು ಎಸ್ ದಿಸ್ ಇಸ್ ದ ರೈಟ್ ಆನ್ಸರ್ ಮೂರನೇದು ರೈಟ್ ಆನ್ಸರ್ ಆಗುತ್ತೆ ಮೂರನೇದು ರೈಟ್ ಆನ್ಸರ್ ಆಗುತ್ತೆ ಸೊ ಇದು ರೈಟ್ ಆನ್ಸರ್ ನಿಮಗೆ ರೈಟ್ ಓಕೆನಾ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಮೂವತ್ತ್ನಾಲ್ಕು ಆಯಿತು ಈಗ ಮೂವತ್ತೈದನೇ ಪ್ರಶ್ನೆ ಮೂವತ್ತ ಐದನೇ ಪ್ರಶ್ನೆ ಕೆಳಗಿನ ಯಾವ ಭಾರತದ ಮುಖ್ಯ ನ್ಯಾಯಾಧೀಶರು ಭಾರತದ ರಾಷ್ಟ್ರಾಧ್ಯಕ್ಷರ ಪಾತ್ರವನ್ನು ವಹಿಸುವ ಗೌರವವನ್ನು ಪಡೆದಿದ್ದರು ನೋಡಿ ಭಾರತ ದೇಶದ ಇತಿಹಾಸದಲ್ಲೇ ಏಕೈಕ ವ್ಯಕ್ತಿ ಒಬ್ಬರು ಮಾತ್ರ ಮುಖ್ಯ ನ್ಯಾಯಾಧೀಶರಾಗಿ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥವರು ಹಂಗಾಮಿ ರಾಷ್ಟ್ರಪತಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದಂಥ ಉದಾಹರಣೆ ಇದೆ ಅದು ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವಿಯಲ್ಲಿ ನೋಡ್ರಿ ರಾಷ್ಟ್ರಪತಿಗಳ ಹುದ್ದೆ ಖಾಲಿಯಾದಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಅಲ್ಲಿ ಉಪರಾಷ್ಟ್ರಪತಿಗಳು ಹಂಗಾಮಿ ರಾಷ್ಟ್ರಪತಿಗಳಾಗಿ ಹೋಗಿರ್ತಾರೆ ಸೊ ಅಕಸ್ಮಾತ್ ರಾಷ್ಟ್ರಪತಿನೂ ಇಲ್ಲ ಉಪರಾಷ್ಟ್ರಪತಿನೂ ಇಲ್ಲ ಮತ್ತೆ ರಾಷ್ಟ್ರಪತಿ ಹುದ್ದೆಗೆ ಯಾರು ಇರ್ತಾರೆ ಸರ್ ಅಂತ ಬಂದಾಗ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಹೋಗ್ತಾರೆ ಅಂಥ ಸನ್ನಿವೇಶ ಯಾವತ್ತು ಕ್ರಿಯೇಟ್ ಆಗಿತ್ತು ಸರ್ ಅಂತ ಬಂದಾಗ ಅದು ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಆಗಿತ್ತು ಯಾಕಂದರೆ ರಾಷ್ಟ್ರಪತಿ ಜಾಕಿರ್ ಹುಸೇನ್ ರವರು ಅಧಿಕಾರದಲ್ಲಿದ್ದಾಗಲೇ ಮರಣ ಹೊಂತಾರೆ ಹಾಗಿದ್ದಾಗ ವಿ ವಿ ಗಿರಿಯವರು ಹಂಗಾಮಿ ರಾಷ್ಟ್ರಪತಿಗಳಾಗಿ ಹೋಗ್ತಾರೆ ಅಂದರೆ ಉಪರಾಷ್ಟ್ರಪತಿ ಇದ್ದರೂ ಅವರು ಹಂಗಾಮಿ ರಾಷ್ಟ್ರಪತಿಗಳಾಗಿ ಹೋಗ್ತಾರೆ ವಿ ವಿ ಗಿರಿಯವರು ಏನು ಮಾಡಿದ್ರು ನಾನು ಚುನಾವಣೆಗೆ ನಿಲ್ಲಬೇಕು ರಾಷ್ಟ್ರಪತಿ ಚುನಾವಣೆಗೆ ಅಂತ ಬಂದು ಅವ್ರು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಅವರು ರಾಜೀನಾಮೆ ಕೊಡ್ತಾರೆ ಅವ್ರು ರಾಜೀನಾಮೆ ಕೊಟ್ಟಾಗ ರಾಷ್ಟ್ರಪತಿ ಹುದ್ದೆನೂ ಆಗುತ್ತೆ ಉಪರಾಷ್ಟ್ರಪತಿ ಹುದ್ದೆನೂ ಖಾಲಿ ಆಗುತ್ತೆ ಏಕಕಾಲದಲ್ಲಿ ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಎರಡು ಹುದ್ದೆಗಳು ಖಾಲಿಯಾದಾಗ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿದ್ದಂಥ ಎಂ ಹಿದಾಯತ್ ಉಲ್ಲಾ ಈ ವ್ಯಕ್ತಿ ಹಂಗಾಮಿ ರಾಷ್ಟ್ರಪತಿ ಆಗ್ತಾರೆ ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾನೆ ಸೊ ಅದರಿಂದ ನೀವು ಬಿಯನ್ನು ನೀವು ಟಿಕ್ ಮಾಡಬೇಕಾಗುತ್ತೆ ಬಿಯನ್ನು ನೀವು ಟಿಕ್ ಮಾಡಬೇಕಾಗುತ್ತೆ ಬಿ ಅನ್ನು ನೀವು ಟಿಕ್ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ಈ ಪೈಕಿ ಯಾವ ಸಂವಿಧಾನಿಕ ತಿದ್ದುಪಡಿಯು ಭಾರತದ ಸಂವಿಧಾನದಲ್ಲಿ ಕಲಂ ಹದಿನೈದು ಐದನ್ನು ಸೇರ್ಪಡೆ ಮಾಡಿತು ಸೊ ಭಾರತದ ಸಂವಿಧಾನದಲ್ಲಿ ಶಿಕ್ಷಣ ಸಂಸ್ಥೆಗಳ ಖಾಸಗಿ ವಲಯದಲ್ಲಿಯೂ ಸಹ ಮೀಸಲಾತಿ ಒದಗಿಸುವ ಬಗ್ಗೆ ನೋಡಿರಿ ಖಾಸಗಿ ವಲಯದಲ್ಲಿಯೂ ಸಹ ಖಾಸಗಿ ವಲಯದಲ್ಲಿ ಸಹ ಹದಿನೈದು ಐದು ಅಂತಂದರೆ ತಕ್ಷಣ ಗೊತ್ತಾಗ್ಬಿಡುತ್ತೆ ಹದಿನೈದು ಐದು ಅಂತ ಹೇಳಿದ್ರೆ ತಕ್ಷಣ ಗೊತ್ತಾಗ್ಬಿಡುತ್ತೆ ಅಂತಕ್ಕಂಥದ್ದು ಸೊ ಇಲ್ಲಿ ಯಾವುದು ತಿದ್ದುಪಡಿ ಅಂತ ಹೇಳಿ ಬಂದಾಗ ಸ್ನೇಹಿತರೆ ನಿಮ್ಗೆ ಗೊತ್ತಿರಲಿ ಈಗ ಆಪ್ಷನ್ ಎ ನೋಡೋಣ ಎಂಬತ್ತೊಂದನೇ ತಿದ್ದುಪಡಿ ಎ ಬಿ ಎಂಬತ್ತಾರನೇ ತಿದ್ದುಪಡಿ ಆಪ್ಷನ್ ಸಿ ತೊಂಬತ್ತೊಂದನೇ ತಿದ್ದುಪಡಿ ಆಪ್ಷನ್ ಡಿ ತೊಂಬತ್ತ್ ಮೂರನೇ ತಿದ್ದುಪಡಿ ತೊಂಬತ್ತ ಮೂರನೇ ತಿದ್ದುಪಡಿ ಈ ಪೈಕಿ ಯಾವ ಸಂವಿಧಾನಿಕ ತಿದ್ದುಪಡಿಯು ಭಾರತದ ಸಂವಿಧಾನದಲ್ಲಿ ಕಲಂ ಹದಿನೈದು ಐದನ್ನು ಸೇರ್ಪಡೆ ಮಾಡಿತು ಸೇರ್ಪಡೆ ಮಾಡಿತ್ತು ಭಾರತದ ಸಂವಿಧಾನದಲ್ಲಿ ಶಿಕ್ಷಣ ಸಂಸ್ಥೆಗಳ ಖಾಸಗಿ ವಲಯದಲ್ಲಿಯೂ ಸಹ ಅದಕ್ಕೆ ಸಲಹಾ ಸಮಿತಿಗೆ ಇದು ಒದಗಿಸೋದ್ರ ಮೂಲಕ ಅಂದರೆ ಸಹ ಮೀಸಲಾತಿಯನ್ನು ಒದಗಿಸೋದು ಮೀಸಲಾತಿಯನ್ನು ಒದಗಿಸೋದಕ್ಕೆ ನೋಡಿರಿ ಮೀಸಲಾತಿಯನ್ನು ಕೇಳಿದಾನ ಅವನು ಅದಕ್ಕೋಸ್ಕರ ಸ್ನೇಹಿತರೆ ನೈಂಟಿ ತ್ರೀ ಇಸ್ ದ ರೈಟ್ ಆನ್ಸರ್ ಮೂರು ಇಸ್ ದ ರೈಟ್ ಆನ್ಸರ್ ಸೊ ಮೂವತ್ತ ಆರನೇ ಪ್ರಶ್ನೆಗೆ ಡಿ ಈಸ್ ದ ರೈಟ್ ಆನ್ಸರ್ ಡಿ ಈಸ್ ದ ರೈಟ್ ಆನ್ಸರ್ ಎಂಬತಕ್ಕಂಥದ್ದು ದೆನ್ ನೆಕ್ಸ್ಟು ಏಳನೇ ಪ್ರಶ್ನೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಈ ಕೆಳಗಿನ ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಇದು ಆಲ್ರೆಡಿ ಬಂತು ಒನ್ ಟೈಮ್ ಸೊ ಇಲ್ಲಿ ಯು ಎಸ್ ಎ ಅಂತ ಬಂತು ಐರ್ ಇಂಗ್ಲೆಂಡ್ ಅಂತ ಬಂತು ಫ್ರಾನ್ಸ್ ಅಂತ ಬಂತು ಐರ್ಲ್ಯಾಂಡ್ ಅಂತ ಬಂತು ಸೊ ಐರ್ಲ್ಯಾಂಡನ್ನು ನೀವು ಟಿಕ್ ಮಾಡಬೇಕು ಐರ್ಲ್ಯಾಂಡಿಂದ ಟಿಕ್ ಮಾಡಬೇಕು ಯು ಎಸ್ ಎ ಅಂತ ಬಂದಾಗ ಸಾಕಷ್ಟು ವಿಷಯಗಳನ್ನು ನಾವು ಪಡ್ಕೊಂಡಿದ್ದೀವಿ ಯಾವುದು ಪ್ರಸ್ತಾವನೆ ಲಿಖಿತ ಸಂವಿಧಾನ ಆಮೇಲೆ ಇದು ಸುಪ್ರೀಂ ಕೋರ್ಟಿನ ಕಾರ್ಯಗಳಾಗಿರ್ಬೋದು ಸೊ ಇಂತಹವು ಸೊ ಇವುಗಳನ್ನು ನಾವು ಯು ಎಸ್ ಎದಿಂದ ಪಡ್ಕೊಂಡಿದ್ದೀವಿ ಇಂಗ್ಲೆಂಡಿನಿಂದ ಸಂಸದೀಯ ಮಾದರಿಯ ಸರ್ಕಾರ ಪದ್ಧತಿಯನ್ನೇ ಪಡ್ಕೊಂಡಿದ್ದೀವಿ ಸಭಾಪತಿ ಹುದ್ದೆ ಆಗಿರ್ಬೋದು ಪ್ರಧಾನಮಂತ್ರಿ ಆಗಿರ್ಬೋದು ಸಾಕಷ್ಟು ವಿಷಯಗಳನ್ನು ನಾವು ಪಡ್ಕೊಂಡಿದ್ದೀವಿ ಜೊತೆಗೆ ಏಕಪೌರತ್ವ ಪದ್ಧತಿಯನ್ನು ಪಡ್ಕೊಂಡಿದ್ದೀವಿ ಆಮೇಲೆ ಫ್ರಾನ್ಸ್ನಿಂದ ಗಣರಾಜ್ಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಭಾತೃತ್ವ ಈ ಪದಗಳನ್ನು ನಾವು ಪಡ್ಕೊಂಡಿದ್ದೀವಿ ಆಮೇಲೆ ಐರ್ಲ್ಯಾಂಡ್ ನಿಮ್ಗೆ ಗೊತ್ತಿರಲಿ ಐರ್ಲ್ಯಾಂಡ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ನಾವು ಎರವಲು ಪಡ್ಕೊಂಡಿರೋದು ಎಲ್ಲಿಂದ ಐರ್ಲ್ಯಾಂಡಿಂದ ಸೊ ರೈಟ್ ಆನ್ಸರ್ ನೀವು ಯಾವುದನ್ನು ಟಿಕ್ ಮಾಡ್ತೀರಿ ನೀವು ಐರ್ಲ್ಯಾಂಡ್ ಅಂತ ಹೇಳಿ ಟಿಕ್ ಮಾಡಬೇಕು ಐರ್ಲ್ಯಾಂಡ್ ಅಂತೇಳಿ ಸೊ ಡಿ ಈಸ್ ದ ರೈಟ್ ಆನ್ಸರ್ ಓಕೆ ದ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮೂವತ್ತೇಳನೇ ಪ್ರಶ್ನೆ ಆಯಿತು ನೆಕ್ಸ್ಟ್ ಮೂವತ್ತೆಂಟನೇ ಪ್ರಶ್ನೆ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಅಸ್ಪೃಶ್ಯತೆಯನ್ನು ರದ್ದುಪಡಿಸುತ್ತದೆ ಇದು ಎರಡನೇ ರೌಂಡ್ ಬಂತು ನಿಮಗೆ ಹೌದಾ ನೋಡಿರಿ ಈಗ ಹದಿನಾಲ್ಕು ಆಪ್ಷನ್ ಎ ಆಪ್ಷನ್ ಬಿ ಹತ್ತೊಂಬತ್ತು ಆಪ್ಷನ್ ಸಿ ಹದಿನೇಳು ಆಪ್ಷನ್ ಡಿ ಇಪ್ಪತ್ತೊಂದು ಎ ಅಂತ ಬಂದ ಅಸ್ಪೃಶ್ಯತೆ ಆಗಿ ಟಿಕ್ ಮಾಡ್ರಿ ಸಿ ಅಂದರೆ ಹದಿನೇಳನೇ ವಿಧಿ ಅಸ್ಪೃಶ್ಯತೆ ನಿರ್ಮೂಲನೆ ಬಗ್ಗೆ ಹೇಳುತ್ತೆ ಹದಿನಾಲ್ಕನೇದು ಸಮಾನತೆ ಬಗ್ಗೆ ಹೇಳುತ್ತೆ ಇನ್ನು ಹತ್ತೊಂಬತ್ತನೇದು ಸ್ವಾತಂತ್ರ್ಯದ ಬಗ್ಗೆ ಹೇಳ್ತಕ್ಕಂಥದ್ದು ಇನ್ನು ಇಪ್ಪತ್ತೊಂದು ಎ ಶೈಕ್ಷಣಿಕ ಹಕ್ಕಿನ ಬಗ್ಗೆ ಹೇಳ್ತಕ್ಕಂಥದ್ದು ಇನ್ನು ಹದಿನೇಳನೇ ವಿಧಿ ಅಸ್ಪೃಶ್ಯತೆ ನಿರ್ಮೂಲನೆ ಬಗ್ಗೆ ಹೇಳುತ್ತೆ ಅಸ್ಪೃಶ್ಯತೆಯ ನಿರ್ಮೂಲನೆ ಬಗ್ಗೆ ಹೇಳುತ್ತೆ ಸೊ ಹದಿನೇಳು ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ದ ನೆಕ್ಸ್ಟ್ ಮೂವತ್ತೆಂಟು ಆಯ್ತು ಮೂವತ್ತೊಂಬತ್ತನೇ ಪ್ರಶ್ನೆ ಬರೋಣ ಭಾರತದ ಪ್ರಥಮ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಮುಖ್ಯ ಚುನಾವಣಾ ಆಯುಕ್ತರು ನೋಡ್ರಿ ಮುಖ್ಯ ಚುನಾವಣಾ ಆಯುಕ್ತರು ಆರ್ ಕೆ ತ್ರಿವೇದಿ ಅಲ್ಲ ಸುಕುಮಾರ್ ಸೇನ್ ಸುಕುಮಾರ್ ಸೇನ್ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಸುಕುಮಾರ್ ಸೇನ್ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಸುಕುಮಾರ್ ಸೇನ್ ಸೊ ಸಿ ಕೆ ವಿ ಸುಂದರಂ ಅಲ್ಲ ಟಿ ಎನ್ ಶಿಷ್ಯನಂದು ಅಲ್ಲ ಓಕೆ ಸುಕುಮಾರ್ ಸೇನ್ ಸುಕುಮಾರ್ ಸೇನ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ ನಲವತ್ತನೇ ಪ್ರಶ್ನೆ ಸ್ನೇಹಿತರೆ ಅಂದರೆ ಈ ಸಂಚಿಕೆಯ ಕೊನೆಯ ಪ್ರಶ್ನೆ ನಲವತ್ತನೇ ಪ್ರಶ್ನೆ ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡುವ ಕಾರ್ಯವನ್ನು ಯಾರು ನಿರ್ವಹಿಸುತ್ತಾರೆ ನೋಡಿರಿ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡುವಂಥ ಕಾರ್ಯವನ್ನು ಯಾರು ನಿರ್ವಹಿಸುತ್ತಾರೆ ಅಂತ ಬಂದಾಗ ಇಲ್ಲಿ ಸಂಸತ್ತು ಅಂತ ಇದೆ ಚುನಾವಣಾ ಆಯೋಗ ಅಂತ ಹೇಳಿದೆ ಭಾರತದ ರಾಷ್ಟ್ರಪತಿಗಳು ಅಂತ ಹೇಳಿದೆ ಭಾರತದ ಮುಖ್ಯ ನ್ಯಾಯಾಧೀಶರು ಅಂತ ಹೇಳಿದೆ ಸೊ ಹಾಗಿದ್ದಾಗ ನಾವು ಇಲ್ಲಿ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡತಕ್ಕಂಥ ಕೆಲಸ ಯಾವುದಿದೆ ಅಂತ ಹೇಳಿದ್ರೆ ಚುನಾವಣಾ ಆಯೋಗಕ್ಕೆ ಇರತಕ್ಕಂಥದ್ದು ಚುನಾವಣಾ ಆಯೋಗಕ್ಕೆ ಇರ್ತಕ್ಕಂಥದ್ದು ಸಂಸತ್ತಿಗಿಲ್ಲ ರಾಜ್ಯ ಸಾರಿ ಭಾರತದ ರಾಷ್ಟ್ರಪತಿಗಳಿಗಿಲ್ಲ ಆಮೇಲೆ ಭಾರತದ ಮುಖ್ಯ ನ್ಯಾಯಾಧೀಶರಿಗೂ ಇಲ್ಲ ಸೊ ಇದನ್ನು ಏನು ಚುನಾವಣಾ ಆಯೋಗಕ್ಕೆ ಮಾತ್ರ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡುವಂಥ ಅಧಿಕಾರ ಇರ್ತಕ್ಕಂಥದ್ದು ಸೊ ಇದು ಸಂಚಿಕೆ ಎರಡರ ಅಂತ್ಯ ಮೈ ಡಿಯರ್ ಫ್ರೆಂಡ್ಸ್ ಈಗ ನಾವು ಮೊದಲ ಸಂಚಿಕೆಯನ್ನು ಮಾಡಿದ್ವಿ ತದನಂತರದಲ್ಲಿ ಎರಡನೇ ಸಂಚಿಕೆಯನ್ನು ಮಾಡಿದ್ವಿ ಮತ್ತು ಮೂರನೇ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲೇವರೆಗೂ ನೀವು ಇರಿ ನಾನು ನಿಮ್ಮ ಶಿವಕುಮಾರ್ ಚವ್ಹಾಣ್ ಸ್ನೇಹಿತರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈಗ ಆಲ್ರೆಡಿ ನಮ್ಮ ಚಾನಲ್ ಪ್ರಾರಂಭದ ದಿನದಿಂದ ಇಲ್ಲೇವರೆಗೂ ಇಲ್ಲಿ ನೋಡಿರಿ ಈಗ ಸಾಕಷ್ಟು ಇದನ್ನು ಪಡ್ಕೊಂಡಿದೆ ನಂತರದಲ್ಲಿ ಈಗ ಮತ್ತೆ ಬೇರೆ 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 ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ವಿಶೇಷವಾಗಿ ಹಮ್ಮಿಕೊಳ್ತಾ ಇದ್ದೀವಿ ಸೊ ನೀವು ಸಹ ಇದರಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಮತ್ತೆ ಮೂರನೇ ಸಂಚಿಕೆಯೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ನಮಸ್ಕಾರ